ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಯು ಸಿ ಪರೀಕ್ಷಾ ದಿನಾಂಕ ಬದಲಾವಣೆ ಸಾಧ್ಯತೆ ಇದೆ ಈ ಸಾಧ್ಯತೆ ಬಗ್ಗೆ ನ್ಯೂಸ್ ಬಂದಿದೆ ಈ ನ್ಯೂಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹಿಡಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ಬನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ ವಕ್ಯ ವಿದ್ಯಾರ್ಥಿ ಹೇಳಿ ನಿಮಗೆ ಗೊತ್ತಿರೋ ಹಾಗೆ ಯು ಸಿ ಪರೀಕ್ಷೆ ಅಂದ್ಬಿಟ್ಟು ಆಲ್ರೆಡಿ ಕ್ಲಾಶ್ ಆಗಿದೆ ನಿಮಗೆ ಗೊತ್ತಿರೋಕೆ ಜೆ ಡಬಲ್ ಇ ಮೈನ್ಸ್ ಜೆ ಡಬಲ್ ಇ ಮೈನ್ಸ್ ಎಕ್ಸಾಮ್ ಜೊತೆ ಪಿ ಯು ಸಿ ಪರೀಕ್ಷೆ ಅಂದ್ಬಿಟ್ಟು ಕ್ಲಾಶ್ ಆಗಿದೆ ಇದಕ್ಕೆ ಯು ಸಿ ಬೋರ್ಡ್ ಪಿ ಯು ಸಿ ಬೋರ್ಡ್ ಮಟ್ಟದಲ್ಲಿ ಚರ್ಚೆ ನಡೀತಿದೆ ಅಂತೆ ಅಂದರೆ ಎಕ್ಸಾಮಿನೇಷನ್ ಸ್ವಲ್ಪ ರೀಶೆಡ್ಯೂಲ್ ಪೋಸ್ಟ್ ಮಾಡಲು ಚರ್ಚೆ ನಡೀತಾ ಇದೆ ಅಂತ ಹೇಳಿ ಮಾಹಿತಿ ಬಂದಿದೆ ಬಟ್ ನಿಮಗೆ ಗೊತ್ತಿರೋ ಹಾಗೆ ಜೆ ಡಬಲ್ ಎಕ್ಸಾಮ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಓನ್ಲಿ ಸೈನ್ಸ್ ವಿದ್ಯಾರ್ಥಿಗಳು ಬಂತ್ರ ಬರೆಯೋದು ಅದಕ್ಕಾಗಿ ಸೈನ್ಸ್ ವಿಷಯದಲ್ಲಿ ಯಾವ್ದಾದ್ರು ಫಸ್ಟ್ ಯಾವುದು ಎರಡು ಸಬ್ಜೆಕ್ಟ್ ಇದಾವೆ ಅದನ್ನು ರೀಶೆಡ್ಯೂಲ್ ಮಾಡೋಣ ಅಂತೇಳಿ ತಿಳ್ಸಿ ಮಾಹಿತಿ ಬಂದಿದೆ ಬಟ್ ಇನ್ನು ಪಿ ಯು ಸಿ ಬೋರ್ಡಿಂದ ಯಾವುದೇ ರೀತಿ ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಬಂದಿಲ್ಲ ಯಾಕೆ ಅಂದರೆ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಆಗಿ ಒಂದು ವೀಕ್ ಅಥವಾ ಟೂ ವೀಕ್ ಮೇಲೆ ಆಗಿದೆ ಸದ್ಯಕ್ಕೆ ಪಿ ಯು ಸಿ ಬೋರ್ಡ್ ಅವರು ಯಾವುದೂ ಮಾಹಿತಿಯೂ ಕೊಟ್ಟಿಲ್ಲ ರೀಶೆಡ್ಯೂಲ್ ಮಾಡಿದರೆ ರೀಶೆಡ್ಯೂಲ್ ಮಾಡಿದರೆ ಇಷ್ಟೊತ್ತಿಗೆ ಮಾಡ್ಬೋದಿತ್ತು ಬಟ್ ಪಿ ಯು ಸಿ ಬೋರ್ಡ್ ಅವರು ಇನ್ನೂ ಯಾಕೆ ರೀಶೆಡ್ಯೂಲ್ ಮಾಡಿಲ್ಲ ಅಂತ ಮಾಹಿತಿ ಕೊಟ್ಟಿಲ್ಲ ಬಟ್ ಸದ್ಯಕ್ಕೆ ಬಂದಿರೋ ಮಾಹಿತಿ ಬೇಗ ಇನ್ನೂ ಕೂಡ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ಬೋದು ಯಾವ ರೀತಿ ರೀಶೆಡ್ಯೂಲ್ ಮಾಡ್ಬೋದು ಯಾವ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ದಂಗೆ ಮಾಡ್ಬೋದು ಇಲ್ಲಿ ಪಿ ಸಿ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆಗಿರ್ಬೋದು ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಯಾರು ಸೈನ್ಸ್ ವಿಷಯದ ಶೆಡ್ಯೂಲ್ ಮಾಡ್ತಿದ್ದಾರೆ ಅವರಿಗೆ ಸ್ಟಾರ್ಟಿಂಗ್ ಒಂದೆರಡು ಎಕ್ಸಾಮಿನೇಷನ್ ಬಿಟ್ಟು ರೀಶೆಡ್ಯೂಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಬಟ್ ಹೇಳೋಕ್ಕಾಗಲ್ಲ ಏನು ಮಾಡ್ತಾರೆ ಅಂತ ಬಟ್ ವೆಯ್ಟ್ ಮಾಡಿ ಖಂಡಿತ ನಮಗೆ ಒಂದು ಗುಡ್ ಅಪ್ಡೇಟ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್